ಹಾಯ್, ಹೆಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಶನಿವಾರ 10:30 ಆಗಿತ್ತು. 10:30 ನಾನು ವ್ಲಾಗ್ನ ಶುರು ಮಾಡತ್ತೀನಿ. ಮನೆಯಲ್ಲಿ ನನಗೆ ವ್ಲಾಗ್ನ ಶುರು ಮಾಡೋಕ್ಕಾಗಲಿಲ್ಲ. ಚಿಂಟುನ್ ಸ್ಕೂಲಿಗೆ ಬಂದೇನಿ, ಒಂದು ಓಪನ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ ಇಲ್ಲಿಂದನೇ ವ್ಲಾಗ್ ಶುರು ಮಾಡತ್ತೀನಿ. ನೋಡ್ರಿ, ಎಲ್ರಿಗೂ ಒಂದೊಂದು ಟಾಪಿಕ್ ಕೊಟ್ಟಿದ್ರು, ಎಲ್ಲರೂ ಚೆನ್ನಾಗಿ ಮಾಡ್ಕೊಂಬಂದಿದ್ರು ಪ್ರಾಜೆಕ್ಟ್ನ, ಮಾಡೆಲ್ ಮಾಡ್ಕೊಂಡು ಬಾ ಅಂದಿದ್ರು. ನಾವು ಮೊದಲು ಫಸ್ಟು ಚಾರ್ಟ್ ಅಂದ್ಕೊಂಡು ಆ ಥರ ಮಾಡಿಕೊಟ್ಟಿದ್ವಿ. ಆಮೇಲೆ ಅವ್ರು ಹೇಳಿದರು, ಇಲ್ಲ ನೀವು ಮಾಡೆಲ್ ಮಾಡ್ಕೊಂಡು ಬರಬೇಕು ಅಂದರು. ನಮಗೆ ಕೊಟ್ಟಿದ್ದ ಟಾಪಿಕ್ಕು ದುರ್ಗಾ ಪೂಜಾ. ಸೊ ಇಲ್ಲೂ ಕೂಡ ನೋಡ್ರಿ, ಎಲ್ಲ ಮಕ್ಕಳಿಗೂ ಒಂದೊಂದು ಟಾಪಿಕ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಕೆ ಇ ಬಿ ಕ್ವಾರ್ಟರ್ಸ್ ಅಂತೇಳಿ ಇಲ್ಲೊಂದು ಟಾಪಿಕ್ ಇವರು ಕೂಡ ಚೆಂದ ಮಾಡ್ಕೊಂಡು ಬಂದರು. ಒಂಥರ ಚೆಂದ ಅನಿಸತ್ತೆ ನೋಡೋಕ್ಕೆಲ್ಲ, ಮಕ್ಕಳದ್ದು ಏನೇ ಮಾಡಿದ್ರೂ ಚೆಂದನ ಅದು. ಸೊ ಇಲ್ಲೂ ಕೂಡ ಛತ್ ಪೂಜಾ ಅಂಥೇಳಿ ಇವರೊಂದು ಟಾಪಿಕ್ ಇವ್ರಿಗೂ ಕೊಟ್ಟಿದ್ರು, ಈ ಮಗುಗೂ ಕೂಡ. ಸೊ ಚಿಂಟುಂದು ಇಲ್ಲೇ ಇತ್ತು ನೋಡ್ರಿ ಟಾಪಿಕ್, ದುರ್ಗಾ ಪೂಜಾದ್ದು. ಅವ್ನು ನಾವು ಬರಾತೇವಂತೇಳಿ ಕಾಯಕತ್ಬಿಟ್ಟಿದ್ದ ಚಿಂಟು. ದುರ್ಗಾ ಪೂಜಾ ಟಾಪಿಕ್ ಕೊಟ್ಟಿದ್ರು, ಇದನ್ನು ನನ್ನ ಫ್ರೆಂಡ್ ಒಬ್ಬರು ಮಾಡಿಕೊಟ್ರು. ನನಗೆ ಯಾಕೋ ಅಷ್ಟೊಂದು ಯಾಕೋ ತಲೆ ಓಡಿಸೋಕ್ಕಾಗಲಿಲ್ಲ, ಯಾಕಂದರೆ ಇದೆಲ್ಲ ಸ್ವಲ್ಪ ಕಷ್ಟನ. ಪ್ರೊಫೆಷ್ನಲ್ಲಾಗಿ ಮಾಡೋದೇನೇ ಬೇರೆ, ನಾವು ಮಾಡೋಕ್ಕೆ ಹೋದ್ರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಅಲ್ಲಿ ಮಾಡಿಸಿದ್ವಿ. ಸಡನ್ನಾಗಿ ನಾವು ಇದನ್ನು ಮಾಡಿಕೊಟ್ಟಿರೋದ್ರಿಂದ ಟೈಮ್ ಭಾಳ ಕಮ್ಮಿ ಇತ್ತು. ಈಗ 8 ಗಂಟೆಗೆ ಇದನ್ನು ಪ್ರಾಜೆಕ್ಟ್ ಕೊಟ್ವಿ ನಾವು ಮಾಡೆಲ್ ಮಾಡಿ. ಈ ಥರ ಮಾಡೆಲ್ಸ್ ಕೊಟ್ಟಾಗ ನನಗೆ ಭಾಳ ಅಂದರೆ ಭಾಳ ಇಂಟ್ರೆಸ್ಟು. ಕೆಲವೊಂದು ಸಾರಿ ನಾನು ಮಾಡಿದ್ದೀನಿ, ಕೆಲವೊಂದು ಸಾರಿ ತುಂಬ ಡೀಪಾಗಿ ಬರೋದಿಲ್ಲ ಅಂದಾಗ ನನ್ನ ಫ್ರೆಂಡ್ಸ್ನ ಕೇಳಿ, ಇಲ್ಲ ಅಂದರೆ ಅವ್ರಿಗೆ ಅವ್ರ ಹತ್ರನೇ ಮಾಡಿಸಿರ್ತೇನೆ. ಸೊ ಇಂಥದಕ್ಕೆಲ್ಲ ನಾನು ಹೆಚ್ಚಾಗಿ ಎನ್ಕರೇಜ್ ಮಾಡ್ತಿರ್ತೇನೆ. ಬರೀ ಓದೋದ್ರಲ್ಲಿ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ನಾವು ಎನ್ಕರೇಜ್ ಮಾಡಲೇಬೇಕು. ಸೊ ನೋಡ್ರಿ, ಎಷ್ಟು ಚೆಂದ ಮಾಡಿದ್ದಾರೆ ಎಲ್ಲರೂ. ಇದು ಕೂಡ ನಂಗೆ ಭಾಳ ಇಷ್ಟ ಆಯಿತು, ಗೋವರ್ಧನ ಪೂಜಾ ಅಂಥೇಳಿ ಕಾನ್ಸೆಪ್ಟ್ ಕೊಟ್ಟಿದ್ರಿ ಇವ್ರಿಗೆ, ಚೆಂದ ಮಾಡಿದ್ದಾರೆ ನೋಡ್ರಿ ಇದೆಲ್ಲ. ಸೊ ಇದನ್ನೆಲ್ಲ ಮಾಡಬೇಕು ಅಂದ್ರೆ ಪೇರೆಂಟ್ಸ್ಗೆ ಆಗೋದಿಲ್ಲ, ಸ್ವಲ್ಪ ಇದನ್ನು ಕಲ್ತಿರಬೇಕು, ಪ್ರೊಫೆಷ್ನಲ್ ಇರಬೇಕು ಅಥವಾ ತಲೆ ಓಡಿಸ್ಬೇಕು ಇದಕ್ಕೆಲ್ಲ. ಶ್ರೇಯಸ್ಸಿನ ಟೈಮ್ನೊಳಗೂ ನಾನು ಭಾಳ ಇಷ್ಟಪಟ್ಟು ಭಾಳ ತಲೆ ಓಡಿಸಿ, ನನಗಾಗಲಿಲ್ಲ ಅಂದರೂ ನನಗೆ ಗೊತ್ತಿರೋರ ಹತ್ರ ಕೇಳಿ ಮಾಡೇ ಮಾಡ್ತಿದ್ನಿ. ಸೊ ಈ ಥರ ಎಲ್ಲ ಬಂದವ ನೋಡ್ರಿ. ಇವರೇ ನಮ್ಮ ಚಿಂಟುನ್ ಟೀಚರು, ಮ್ಯಾಮು ರಶ್ಮಿ ಮ್ಯಾಮ್ ಅಂಥೇಳಿ, ಚೆನ್ನಾಗಿ ಹೇಳ್ಕೊಡ್ತಾರೆಲ್ಲ. ಸೊ ಎಲ್ಲ ಕ್ಲಾಸ್ ಒಳಗಿತ್ತು. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ವರೆಗೂ ಕೂಡ ಓಪನ್ ಡೇ ಸೆಲೆಬ್ರೇಷನ್ ಇತ್ತಿವತ್ತು. ಎಲ್ಲ ಕ್ಲಾಸ್ಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಈಗ ಮನೆ ಕಡೆ ಹೋಗಬೇಕು. ನೋಡ್ರಿ, ನಾನು ಒಂದು 3-4 ಫ್ಲಾಗ್ ಒಳಗೆ ತೋರಿಸಿದ್ದೀನಿ ಚಿಂಟುನ್ ಸ್ಕೂಲ್ ಯಾವ ಥರ ಐತೆ ಅಂಥೇಳಿ. ದೊಡ್ಡದು ಐತಿ ಕ್ಯಾಂಪಸ್ಸು, ಸ್ಕೂಲ್ ಕೂಡ ಚಲೋ ಐತಿ, ಟೀಚಿಂಗ್ ಮೆಥಡ್ ಕೂಡ ಭಾಳ ಚಲೋ ಐತಿ. ಈಗ ಮನೆ ಕಡೆ ನಮ್ಮ ಪ್ರಯಾಣ. ಚಿಂಟುನ್ ಸ್ಕೂಲ್ 1 ಗಂಟೆಗೆ ಬಿಡ್ತೈತಿ. ನಾವು ನೋಡಿಕೊಂಡು ಈಗ ಮನೆ ಕಡೆ ಹೊರಟಿದ್ವಿ. ನಾನು ಕೂಡ ಇನ್ನೂ ಸ್ವಲ್ಪ ಕೆಲಸ ಅಲ್ಲಲ್ಲೇ ಬಿಟ್ಟು ಬಂದಿದ್ದೆ. ಇನ್ನೂ ಮನೆ ಕಡೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೇನೆ. ಸ್ನೇಹಿತರೆ, ಈಗ ಮನೆಗೆ ಬರುವಷ್ಟೊತ್ತಿಗೆ 1 ಗಂಟೆ ಆಯಿತು. ನಾನು ಅಡುಗೆ ಮಾಡಬೇಕು. ಅಡುಗೆಗೇನು ಪ್ಲ್ಯಾನ್ ಮಾಡಿಲ್ಲ ನೋಡ್ರಿ, 1 ಗಂಟೆ ಆಗೈತಿ. ಇನ್ನು 1 ಗಂಟೆ ಆದಮೇಲೆ ಇನ್ನು ಚಪಾತಿ ಪಲ್ಯ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಸಿಂಪಲ್ಲಾಗಿ ಏನಾದರೂ ಮಾಡ್ಬೇಕು ಅಂದ್ಕೊಂಡೇನಿ. ಮತ್ತು ರೈಸು ಸಾಂಬಾರು ಸಪ್ರೇಟಾಗಿ ಮಾಡಬೇಕಂದ್ರೂ ಭಾಳ ಟೈಮ್ ಹಿಡಿತೈತಿ. ನಾನು ಅಂಥ ಟೈಮ್ನಾಗ ಏನು ಮಾಡ್ತೀನಿ ಅಂದರೆ ಕಿಚಡಿ ಮಾಡಿಬಿಡ್ತೇನೆ. ಹೆಲ್ದಿನೂ ಇರ್ತೈತಿ, ಬರೀ ರೈಸ್ ತಿಂದಂಗೂ ಅನಿಸೋದಿಲ್ಲ, ಸಾಂಬಾರು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ನಾನು ಕಿಚಡಿ ಮಾಡಿಬಿಡ್ತೇನೆ. ಸೊ ಬರೀ ಪಟಪಟ ಅಂಥೇಳಿ ಏನು ತರಕಾರಿ ಅದಾವಲ್ಲ ಎಲ್ಲ ಸೇರಿಸಿ ಕಿಚಡಿ ಮಾಡಿಬಿಡ್ತೇನೆ. ಆಲ್ರೆಡಿ ನಾನು ಅಕ್ಕಿ ಮತ್ತು ಹೆಸರುಬೇಳೆನ ನೆನೆಸಿಟ್ಬಿಟ್ಟೇನೆ. ನಾನು 1 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿರ್ತೇನೆ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ತುಪ್ಪ ಹಾಕ್ಕೊಂಡ್ರೆ ಚಲೋ ಇರ್ತೈತಿ. ಸೊ 1 ಗಂಟೆ ಆಗೈತಲ್ಲ, ಹೋಗಬೇಕಾದ್ರೆ ನಾನು ಏನಾದರೂ ಅಡುಗೆಗೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಬಂದು ಮಾಡಿದ್ರಾಯ್ತು ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಲೇಟ್ ಆಗೇ ಬಿಡ್ತು. ಸೊ ಸಿಂಪಲ್ಲಾಗಿ ಮಾಡ್ತೇನೆ, ನಾನು ಯಾವ ರೀತಿ ಮಾಡ್ತೇನೆ ಅಂತ ಬನ್ನಿ ಈಗ ಶೇರ್ ಮಾಡ್ಕೋತೇನೆ. ನಾನು ಕಿಚಡಿ ಮಾಡಬೇಕಾದ್ರೆ ನೀವು ಯಾವ ಬೇಕಾದರೂ ತರಕಾರಿನ ಸೇರಿಸ್ಕೋಬೋದು. ನಾನು ಜಸ್ಟ್ ಕ್ಯಾರೆಟು ಮತ್ತು ಬೀನ್ಸು ಆಲೂಗಡ್ಡೆ ಸೇರಿಸ್ಕೊಂಡೇನಿ. ನೀವು ಮೂಲಂಗಿ ಸೇರಿಸ್ಕೋಬೋದು, ಹಸಿ ಬಟಾಣೆ, ಎಕ್ಸ್ಟ್ರಾ ಏನು ಬೇಕಾದರೂ ತರಕಾರಿ ಸೇರಿಸ್ಕೊಂಡ್ರೆ ಒಳ್ಳೆಯದು.
ನಾವು ತರಕಾರಿ ಎಷ್ಟು ಹಾಕ್ತೇವಲ್ಲ ಅಷ್ಟು ಹೆಲ್ದಿ ಆಗ್ತೈತಿ. ಸೊ ಅಂದರೆ ತರಕಾರಿ ಈಗ ಸದ್ಯಕ್ಕೆ ಇಷ್ಟು ಇರೋದನ್ನು ಸೇರಿಸಿ ನಾನು ಕಿಚಡಿ ಮಾಡಾಕತ್ತೇನಿ. ಚಿಂಟುಗೆ ಭಾಳ ಇಷ್ಟ ಇದು, ಸಾಫ್ಟ್ ಆಗಿರ್ತೈತಲ್ಲ, ಹಾಗಾಗಿ ಒನ್ ಟೈಮ್ ಆಗುವಷ್ಟು ಅಷ್ಟ ಮಾಡತ್ತೇನಿ. ಯಾಕಂದರೆ ಬಿಸಿ ಬಿಸಿ ಇದ್ರೇ ಅದು ಟೇಸ್ಟು, ಆರಿದ ಮೇಲೆ ಅಂತೂ ಯಾರೂ ಇಷ್ಟಪಡೋದಿಲ್ಲ ಅದನ್ನು. ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ಬೇಕಷ್ಟ. ನೈಟ್ಗೆ ಏನಾದರೂ ಬೇರೆ ಮಾಡಬೇಕಂತ ಅಂದ್ಕೊಂಡೇನಿ. ಮೇಲೆ ಕಿಚಡಿ ಮಾಡಬೇಕು ಅಂತ ಅನ್ನುವಷ್ಟು ಹೊತ್ತಿಗೆ ಚಿಂಟು ಬಂದುಬಿಟ್ಟ ಸ್ಕೂಲಿಂದ. ನೋಡ್ರಿ, ಪ್ರಾಜೆಕ್ಟ್ ಹಿಡ್ಕೊಂಡು ನಿಂತಿದ್ದ, ಕರೆಯತ್ತಿದ್ದ ಅವನು. ಫಸ್ಟ್ ಲಂಚ್ ಬ್ಯಾಗ್. ಹುಷಾರು ಹುಷಾರು ಹುಷಾರು. ಹ್ಞೂ, ತಗೊಂಡು ಬಾ. ಎಲ್ಲರದು ಕೊಟ್ಟು ಕಳಿಸಿದ್ರ ಪಪ್ಪ ಹೊರಗಡೆ ಸಿಟಿ ಹೇಳ್ತು. ನಡಿಬೇಕು ಬೇಗ ಬೇಗ ಬೇಗ. ಹ್ಞೂ, ತಗೋ. ಬಾ, ಮುಖ ತೊಳ್ಕೊಂಡಿ. ಈಗ ಫಸ್ಟು ನಾನು ಕಿಚಡಿ ಮಾಡಬೇಕಾದ್ರೆ ಒಂದು ದೊಡ್ಡ ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಕುಕ್ಕರ್ಗೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಜೀರಿಗೆ, ಅದಾದಮೇಲೆ ನೆಕ್ಸ್ಟು ನಾನು ಅರ್ಧಂಬರ್ಧ ಕುಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಸಿಳನ್ನು ಸೇರಿಸ್ಕೊಳತ್ತೇನೆ. ಅದಾದಮೇಲೆ ನೋಡಿರಿ, ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡೇನೆ. ನೆಕ್ಸ್ಟು ಇದನ್ನು ಚೆಂದಾಗೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಮತ್ತು ಒಂದು 8 ಬೀನ್ಸು, ಹಾಗೆ ಒಂದು ಚಿಕ್ಕ ಸೈಜ್ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡೇನಿ. ಜೊತೆಗೆ ಒಂದು ಟೊಮ್ಯಾಟೊ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡೇನಿ. ಲೈಟಾಗಿ ಫ್ರೈ ಆಗೋವರೆಗೂ ನಾನು ಬೇಯಿಸ್ಕೊಂಡಾದಮೇಲೆ ಒಂದು ಎಸಳು ಕರಿಬೇವನ್ನು ಸೇರಿಸ್ಕೊಳಕತ್ತೇನೆ. ಅದಾದಮೇಲೆ ಒಂದು ಚಮಚದಷ್ಟು ಅರಿಶಿನ. ಮೂಲಂಗಿ ಹಾಕಿದ್ರಂತೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಕಿಚಡಿಗೆ. ಅದಾದಮೇಲೆ ನೋಡಿರಿ, ಒಂದು 3-4 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡೇನೆ. ಬೀನ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಹಸಿಮೆಣಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು, ಯಾಕಂದರೆ ಗೊತ್ತಾಗೋದಿಲ್ಲ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ. ಅದಾದಮೇಲೆ ನೋಡಿರಿ, ನಾನು ಏನು ನೆನೆಸಿಟ್ಕೊಂಡಿದ್ನಲ್ಲ ಹೆಸರುಬೇಳೆ ಮತ್ತು ಅಕ್ಕಿನ ಸೇರಿಸ್ಕೊಂಡೇನಿ. ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡಿರಿ ಒಗ್ಗರಣೆ ಒಳಗೆ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಲಂಚ್ಗೆ ಮಾಡ್ಕೋಬೋದು, ನೈಟ್ ಏನು ಪ್ಲ್ಯಾನಿಂಗ್ ಇಲ್ಲ ಅಂದಾಗಲೂ ಕೂಡ ಮಾಡ್ಕೋಬೋದು. ಇದು ನಾನು ನೋಡಿರಿ, ಒಂದು 1/2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ. ನೀವು ರೈಸ್ ಎಲ್ಲ ಮಾಡ್ತಿರಲ್ಲ, ಅದಕ್ಕಿಂತ ಒಂದು 2 ಕಪ್ಪಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಲಾಸ್ಟಲ್ಲಿ ಒಂದು 1/2 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳತ್ತೇನೆ, ಇದರಿಂದ ಒಳ್ಳೆ ಟೇಸ್ಟ್ ಬರ್ತೈತಿ. ಹಾಗಾಗಿ ನೋಡಿ, ಚೆಂದಾಗೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು 4-5 ವಿಜಿಲ್ ಕೂಗಿಸ್ಕೋಬೇಕು ಲಾಸ್ಟಲ್ಲಿ. ಮೀಡಿಯಮ್ ಉರಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಈ ಕಿಚಡಿನ. ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಏನಾಗ್ತೈತಿ, ಹೊತ್ತು ಹೋದಂಗೆ ಆಗಿಬಿಡ್ತೈತಿ. ಅದಾದಮೇಲೆ ನಾನು ಕೇಸರಿ ಬಾತ್ ಮಾಡತ್ತಿದ್ದೆ. ಕೇಸರಿ ಬಾತ್ಗೆ ನಾನು ನೋಡಿರಿ, ಹಾಲು ಮತ್ತು ನೀರನ್ನು ಹಾಕಿ ಸೇರಿಸಿ ಚೆಂದಾಗೆ ಬೇಯಿಸ್ಕೊಂಡಿದ್ನಿ ರವೆನ. ಈಗ ಚೆಂದಾಗೆ ಬೆಂದೈತಿ, ಲಾಸ್ಟಲ್ಲಿ ಸಕ್ಕರೆ ಅಷ್ಟು ಹಾಕಬೇಕು ನೋಡಿರಿ. ಲಾಸ್ಟಲ್ಲಿ ಸಕ್ಕರೆ ನಾನು 1 ಕಪ್ ರವೆಗೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೇನಿ. ಬರೀ ಕಿಚಡಿ ಮಾಡಿದ್ರೆ ಮಕ್ಳಿಗೂ ಅಷ್ಟು ಇಷ್ಟ ಆಗೋಲ್ಲ, ಎಕ್ಸ್ಟ್ರಾ ಒಂಚೂರು ಸ್ವೀಟ್ ಇರಲಿ ಅಂಥೇಳಿ ಕೇಸರಿ ಬಾತ್ ಮಾಡಿದ್ದೇನೆ. ಚೆಂದಾಗಿ ಅರಳದಂಗೆ ಆಗಬೇಕು ಅಂದ್ರನ ಅದು ಪರ್ಫೆಕ್ಟ್ ಕೇಸರಿ ಬಾತ್ ಅಂತ ಹೇಳ್ಬೋದು. ಈಗ ಸಕ್ಕರೆನ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ನೆಕ್ಸ್ಟು 1-2 ಲವಂಗನ ಅರ್ಧಂಬರ್ಧ ಕುಟ್ಕೊಂಡು ಸೇರಿಸ್ಕೊಳತ್ತೇನೆ. ಅದಾದಮೇಲೆ 2 ಏಲಕ್ಕಿ ಪುಡಿ ಸೇರಿಸ್ಕೊಂಡೇನಿ ನೋಡಿರಿ. ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ಈಗ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೇ ಟೇಸ್ಟು ಕೇಸರಿ ಬಾತ್ಗೆ. ಸೊ ಜಸ್ಟ್ 1 ಕಪ್ ರವೆ ಹಾಕಿ ಮಾಡಿದ್ನಿ, ಎಷ್ಟೊಂದಾಗೈತೆ ನೋಡಿರಿ ಕೇಸರಿ ಬಾತು. ನಾನ್ ಸ್ಟಿಕ್ ತವ ಒಳಗೆ ಮಾಡಿದ್ರೆ ಚಲೋ, ಯಾಕಂದರೆ ತಳ ಹಿಡಿಯೋದಿಲ್ಲ. ನಾವು ಬೇರೆ ಪಾತ್ರೆ ಒಳಗೆ ಮಾಡೋಕ್ಕೆ ಹೋದ್ರೆ ಈ ಥರ ಆಗೋದಿಲ್ಲ ಕೇಸರಿ ಬಾತು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ನಾನು ಸಣ್ಣ ಉರಿ ಒಳಗೆ ಬೇಯಿಸ್ಕೊಳತ್ತೇನೆ. ಅರಳದಂಗೆ ಆಗಬೇಕು ಕೇಸರಿ ಬಾತು. ಹಾಗಾಗಿ ನೋಡಿರಿ, ಈಗ ಒಂದು 5 ನಿಮಿಷ ಆದಮೇಲೆ ಯಾವ ರೀತಿ ಬಂದತ್ತೆ ಅಂತ ತೋರಿಸತ್ತೇನೆ ನಾನು ಕೇಸರಿ ಬಾತು. ನೋಡಿರಿ, ಸೇಮ್ ಹೋಟೆಲ್ ಒಳಗೆಲ್ಲ ತಿಂತೇವಲ್ಲ ಅದೇ ಥರ ಬಂದತ್ತೆ. ಈಗ ಬಿಸಿ ಬಿಸಿಯಾದ ಕೇಸರಿ ಬಾತ್ ಕೂಡ ರೆಡಿ ಆಯಿತು. ಸರ್ವಿಂಗ್ ಬೌಲ್ಗೆ ನಾನು ಸೇರಿಸ್ಕೊಳಕತ್ತಿದ್ನಿ ಕೇಸರಿ ಬಾತ್ನ. ನಾವು ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತೇವಲ್ಲ ಅದೇ ಥರ ನಾವು ಸರ್ವ್ ಮಾಡೋದು ಕೂಡ ಇಂಪಾರ್ಟೆಂಟು. ಚೆಂದಾಗಿ ಅಡುಗೆ ಮಾಡಿ ಹೆಂಗೆಂಗೋ ಕೊಟ್ಟರೆ ಅದು ಅಷ್ಟು ಚೆಂದ ಅನಿಸೋದಿಲ್ಲ.
ಸೊ ಈಗ ಕಿಚಡಿ ಕೂಡ ರೆಡಿ ಆಗೈತೆ ನೋಡ್ರಿ. ಯಾವ ಥರ ಬಂದತ್ತೆ ಅಂಥೇಳಿ ತೋರ್ಸತ್ತೇನೆ ನಾನು ನಿಮ್ಗೆ. ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಫುಲ್ ಸಾಫ್ಟಾಗಿ ಬಂದಿತ್ತು ನೋಡ್ರಿ. ಜಸ್ಟ್ ಒಂದು ಮೂರು ನಾಲ್ಕು ಸಾರಿ ಈ ಥರ ನಾನು ತಿರುಗಿಸ್ಕೊಳತ್ತೇನೆ. ಸ್ವಲ್ಪ ಉದುರು ಉದುರಾಗಿ ಇರೋದಕ್ಕಿಂತ ಕಿಚಡಿ ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಬರಬೇಕು, ಅದೇ ಒಂದು ಟೇಸ್ಟ್ ಅಂತ ಹೇಳ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಸೊ ಅದೊಂದು ಕಡಿಮೆ ಆಯ್ತು. ಇದಕ್ಕೆ ಈಗ ನಮ್ಮ ಮನೆಯವರಿಗೆ ಊಟಕ್ಕೆ ಹಾಕ್ಕೊಡತ್ತಿದ್ದು ನಾನು. ಕಿಚಡಿ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೇ ಅದು ಟೇಸ್ಟು, ಬಿಸಿ ಬಿಸಿಯಾಗಿದ್ದಾಗ ತುಪ್ಪದ ಜೊತೆ ತಿಂದರೆ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಮನೆಯವ್ರು ಕೂಡ ನೋಡಿ ಊಟ ಮಾಡ್ತಾಯಿದ್ರು. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅಲ್ಲಿಂದ ಹಿಡಿದಿರೋ ವಿಡಿಯೋ ಕ್ಲಿಪ್ ಇದು. ಚಿಂಟು ಊಟ ಮಾಡು ಅಂದರೆ ಆಟ ಆಡ್ಕೊಂಡು ಊಟ ಮಾಡತ್ತಿದ್ದ. ಹಂಗೆ ನೋಡ್ರಿ, ದೀಪಾವಳಿ ಹಬ್ಬಕ್ಕಂಥೇಳಿ ಕೊಡಿಸಿರೋ ಗಿಫ್ಟು ಈಗ ಸಿಕ್ತು. ನಮ್ಮ ಮನೆಯವರು ದೀಪಾವಳಿ ಹಬ್ಬಕ್ಕಂಥೇಳಿ ನನಗೊಂದು ಮೊಬೈಲ್ ಕೊಡಿಸಿದ್ರು, ನೆನ್ನೆ ಬಂತದು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ನನಗೆ ದೀಪಾವಳಿ ಹಬ್ಬದ ದಿವಸನೇ ಅದು ಗಿಫ್ಟ್ ಬಂದರೆ ಚಲೋ ಇರ್ತೈತೆ ಅಂತ ಅಂದ್ಕೊಳತ್ತಿದ್ನಿ, ಬಟ್ ಒಂದು ದಿವಸ ಲೇಟಾಗಿ ಬಂತು. ಏನು ಗಿಫ್ಟ್ ಅಂದ್ರೆ ನೋಡ್ರಿ, ವಿವೋ Y21 ಮೊಬೈಲ್ ಕೊಡಿಸಿದ್ರು. ನಾನು ಏನಾದರೂ ಬೇರೆ ಕೊಡಿಸು ಅಂತ ಇದ್ದೆ, ನನಗೆ ಒಂದೇ ಜೊತೆ ಹೊಸ ಡ್ರೆಸ್ ಕೊಡಿಸ ಅನ್ನತ್ತಿದ್ನಿ, ಗ್ರ್ಯಾಂಡಾಗಿರೋದು. ಅವರಂದರು ಇಲ್ಲ, ನೀನು ಹೆಚ್ಚಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀಯ ಅಂದ್ರೆ ಸ್ವಲ್ಪ ಮೆಮ್ರಿ ಪವರ್ ಜಾಸ್ತಿ ಇರೋವಂಥದ್ದನ್ನು ತಗೋ, ಮೊಬೈಲ್ ತಗೋ ಅಂದರು. ಸೊ ಪ್ಲ್ಯಾನ್ ಚೇಂಜ್ ಆಯಿತು. ಹಾಗಾಗಿ ನಾನು ಮೊನ್ನೆ ವ್ಲಾಗ್ ಒಳಗೆ ಹೇಳಿದ್ನಿ ಸೀರೆ ತೊಗೋಬೇಕು ಅಂದ್ಕೊಳತ್ತೇನೆ ಅಂಥೇಳಿ, ಅದ್ರ ಬದಲಾಗಿ ನೀನು ಮೊಬೈಲೇ ತಗೋ ಅಂಥೇಳಿ ಇದನ್ನೇ ಕೊಡಿಸಿದ್ರು. ಇದ್ರ ಪ್ರೈಸು 19,990, ಅದರ ಆಫರ್ ಒಳಗೆ ನಮಗೆ ಸಿಕ್ಕಿರೋದು 16,000 ಫ್ಲಿಪ್ಕಾರ್ಟ್ ಒಳಗೆ. ಸೊ ಮೊಬೈಲ್ ಯಾವ ರೀತಿ ಐತೆ ಅಂಥೇಳಿ ಈಗ ನಿಮ್ಗೆ ತೋರಿಸತ್ತೆ ನೋಡ್ರಿ. ನಾನು ಆಲ್ರೆಡಿ ವಿವೋ ಮೊಬೈಲ್ನ ಯೂಸ್ ಮಾಡತ್ತಿದ್ನಿ, 3 ವರ್ಷದ ಮೇಲೇ ಆಗಿತ್ತು, ಚಲೋ ಬಂದಿತ್ತು, ಒಂಚೂರು ಅದು ಪ್ರಾಬ್ಲಮ್ ಬಂದಿರಲಿಲ್ಲ. ಮೇನ್ ರೀಸನ್ ಏನಂದರೆ ಅದು ಮೆಮ್ರಿ ಪವರ್ ಜಾಸ್ತಿ ಇರಬೇಕು ಅಂಥೇಳಿ ನಮ್ಮ ಮನೆಯವ್ರು ಕೊಡಿಸಿದ್ರು. ಕೆಲವೊಂದು ಟೈಮ್ ಒಳಗೆ ನಾನು ವ್ಲಾಗ್ಸ್ ಎಲ್ಲ ಮಾಡಿದಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗತ್ತಿತ್ತು. ಸೊ ಯಾಕೆ ಟೆನ್ಷನ್ನು, ತೊಗೊಂಡ್ಬಿಡು ಮೊಬೈಲ್ ಹೊಸದಂದರು. ಅಂತೂ ಕೊನೆಗೆ ದೀಪಾವಳಿಗೆ ಭರ್ಜರಿ ಗಿಫ್ಟ್ ಸಿಕ್ತು ಅಂತ ಹೇಳ್ಬೋದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೊಸ ಮೊಬೈಲ್ ಕೊಡಿಸ್ತಾರಂಥೇಳಿ. ಅಂತೂ ಕೊನೆಗೆ ಭರ್ಜರಿ ಆಗಿರೋ ಗಿಫ್ಟ್ ಸಿಕ್ಕೇ ಬಿಡ್ತು, ಫುಲ್ ಖುಷಿಯಾಯಿತು ಅಂತ ಹೇಳ್ಬೋದು. ಈ ಗಿಫ್ಟ್ ಸಿಕ್ಕಿರೋ ಖುಷಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನೆ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಇವತ್ತಿನ ವ್ಲಾಗ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣಂತ ಆದಷ್ಟು ಬೇಗ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ.